ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ನೀವು ಹ್ಯಾಕ್ ಆಗಿದ್ದೀರಾ ಅಂತ ತಿಳ್ಕೊಳ್ಳೋದು ಹೇಗೆ? ಒಂದ್ ವೇಳೆ ನೀವು ಹ್ಯಾಕ್ ಆಗಿದ್ರೆ ಏನೇನು ಸಿಂಪ್ಟಮ್ಸ್ ಬರುತ್ತೆ? ಒಂದ್ ವೇಳೆ ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಅಲ್ಲಿ ಹ್ಯಾಕ್ ಆಗಿಲ್ಲ ಅಂದ್ರೆ ಮುಂದೆ ಹ್ಯಾಕ್ ಆಗದಲ್ಲ ಇರೋ ತರ ಏನೇನು ಪ್ರೊಸೀಜರ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಹ್ಯಾಕ್ ಆಗಿದೆ ಅಂತ ನೀವು ತಿಳ್ಕೊಳ್ಳೋದು ಹೇಗೆ, ನಿಮ್ಮ ಕಂಪ್ಯೂಟರ್ ಅಲ್ಲಿ ವೈರಸ್ ಬಂದಿದೆ ಅಥವಾ ಏನೇ ನಿಮ್ಮ ಒಂದು ಕಂಪ್ಯೂಟರ್ ನಿಮ್ಮ ಕಂಪ್ಯೂಟರ್ ಅಲ್ಲಿ ವಲ್ನರಬಿಲಿಟಿ ಅಥವಾ ಥ್ರೆಟ್ ಅಂತ ಕರಿತೀವಿ ಅದು ಬಂದಿದೆಯೋ ಇಲ್ವೋ, ನಿಮ್ಮ ಕಂಪ್ಯೂಟರ್ ನಿಮ್ ಕಂಟ್ರೋಲ್ ಅಲ್ಲೇ ಇದೆಯೋ ಅಥವಾ ಬೇರೆ ಏನಾದ್ರೂ ಫಂಕ್ಷನ್ ಆಗ್ತಾ ಇದೆಯೋ ಅಂತ ತಿಳ್ಕೊಳ್ಳೋದು ಹೇಗೆ? ಒಂದ್ ವೇಳೆ ನಿಮ್ ಕಂಟ್ರೋಲ್ ಅಲ್ಲೇ ಇದ್ರೆ ಒಳ್ಳೇದು, ನೀವು ಬೇರೆಯವ್ರ ಕಂಟ್ರೋಲ್ಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಹೋಗ್ದಲೆ ಯಾವ ರೀತಿ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು ಅನ್ನೋದನ್ನ ಕೆಲವು ಟಿಪ್ಸ್ ಮುಖಾಂತರ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ, ನಿಮ್ಗೆ ಏನಾದ್ರೂ ಒಂದು ರ್ಯಾನ್ಸಮ್ ಮೆಸೇಜ್ ಬರ್ತಾ ಇದೆ ಅಂದ್ರೆ ಇವಾಗ ಮೊನ್ನೆ ರೀಸೆಂಟ್ ಆಗಿ ಒನ್ನಾಕ್ರೆ ರ್ಯಾನ್ಸಮ್ ವೇರ್ ಬಂದಿತ್ತು ನೋಡಿ, ಆತರ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿದೆ ಅಂದ್ರೆ ನಿಮ್ಗೆ ಅವರು ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಪ್ಪ, ಈ ತರ ಅಟ್ಯಾಕ್ ಆದ್ರೂ ಕೂಡ ನೀವು ನಿಮ್ಮ ಒಂದು ಬ್ಯಾಕಪ್ ಡಾಟಾನ ಮುಂಚೆನೆ ತೆಗೆದಿಟ್ಕೊಂಡಿರ್ಬೇಕಾಗುತ್ತೆ, ಪ್ರಿಕಾಷನರಿ ಮೆಷರ್. ಅಥವಾ ನೀವು ದುಡ್ಡನ್ನ ಯಾವ ಕಾರಣಕ್ಕೂ ಕೊಡಬಾರ್ದು, ನಿಮ್ದು ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿದ್ರೆ ನೀವು ನಿಮ್ಮ ಹತ್ರದ ಸೈಬರ್ ಕ್ರೈಮ್ ಪೊಲೀಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಸೊ ಇದು ರ್ಯಾನ್ಸಮ್ ವೇರ್ ಅಟ್ಯಾಕ್ ಆದಂತ ಕೇಸಸ್ ಅಲ್ಲಿ ನೀವು ಮಾಡ್ಬೇಕಾಗಿರುವಂತ ಒಂದು ಪ್ರೊಸೀಜರ್. ಅದಾದ ನಂತರ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ನಿಮ್ಮ ಫೋನ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಈ ರೀತಿಯಾದಂತ ಒಂದು ರ್ಯಾನ್ಸಮ್ ವೇರ್ ಬಂದಿದೆ ಅಂದ್ರೆ ಅದರ ಜೊತೆಗೇನೆ ಫೇಕ್ ಆಂಟಿವೈರಸ್ ಗಳು ಕೂಡ ಬರುತ್ತೆ. ಅಂದ್ರೆ ಉದಾಹರಣೆಗೆ, ಈ ಒಂದು ಆಂಟಿವೈರಸ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಗೆ ನಾವು 1,00,000 ಫುಲ್ ಪ್ರೊಟೆಕ್ಷನ್ ಕೊಡ್ತೀವಿ ಅಥವಾ ಇನ್ಯಾವ್ದ್ರಿಂದ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಸಾಕಷ್ಟು ಫೇಕ್ ಆಂಟಿವೈರಸ್ ಗಳು ಕೂಡ ಬರ್ತಾ ಹೋಗುತ್ತೆ. ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಅಂತ ಒಂದು ಆಂಟಿವೈರಸ್ ಗಳನ್ನು ಕೂಡ ಖಂಡಿತ ಇನ್ಸ್ಟಾಲ್ ಮಾಡಬೇಡಿ. ಅದು 1,00,000 ಡೇಂಜರಸ್ ಅಲ್ದಲ್ಲೇ ಇದ್ರು ಕೂಡ ನಿಮ್ಮ ಒಂದು ಫೋನ್ ಅನ್ನಾಗ್ಲಿ ಅಥವಾ ಕಂಪ್ಯೂಟರ್ ಅನ್ನಾಗ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಡ್ಯಾಮೇಜ್ ಮಾಡುತ್ತೆ. ಸೊ ಆ ರೀತಿಯಾದಂತ ಒಂದು ಫೇಕ್ ವೈರಸ್ ಅನ್ನ ನೀವು ಖಂಡಿತ ಬಳಸ್ಕೋಬೇಡಿ, ಅದನ್ನ ಇಗ್ನೋರ್ ಮಾಡಿ ಮತ್ತೆ ಅದರಿಂದ ಯಾವುದೇ ಒಂದು ಸ್ಕ್ಯಾನ್ ಅನ್ನ ಮಾಡೋದಿಕ್ಕೆ ಹೋಗಬೇಡಿ. ಇನ್ನು ಮೂರನೇದಾಗಿ, ನೀವು ನೋಡಿರ್ಬೋದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಒಂದು ಅಡಿಷನಲ್ ಟೂಲ್ ಬಾಕ್ಸ್ ಬರ್ತಾ ಇರುತ್ತೆ, ಅನ್ವಾಂಟೆಡ್ ಟೂಲ್ ಬಾಕ್ಸ್. ನಿಮ್ಗೆ ಗೊತ್ತಿರಲ್ಲ ಆ ಟೂಲ್ ಬಾರ್ ಹೇಗ್ ಬಂತು ಅಂತ. ಸೊ ಆ ರೀತಿಯಾದ ಟೂಲ್ ಬಾರ್ ಏನಾದ್ರೂ ನಿಮ್ಮ ಕಂಪ್ಯೂಟರ್ ಅಲ್ಲಿ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಸಿಸ್ಟಮ್ ನ ಯಾರೊಬ್ರು ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅನ್ನುವಂತ ಒಂದು ವಿಚಾರ ಬರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿಲ್ಲದಲ್ಲೇ ಇರುವಂತ ಟೂಲ್ ಬಾರ್ ಅನ್ನ ಎಲ್ಲೂ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಅದಾದ ನಂತರ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ನೀವು ಏನಾದ್ರೂ ಒಂದು ಬ್ರೌಸ್ ಮಾಡುವಾಗ ಇದ್ದಕ್ಕಿದಂಗೆ ಅದು ಬೇರೆ ಪೇಜ್ ಓಪನ್ ಆಗ್ಬಿಡುತ್ತೆ. ಆ ಪೇಜ್ ಅಲ್ಲಿ ಸಪೋಸ್ ನಿಮ್ಗೆ ವೈರಸ್ ಇದೆ ಸ್ಕ್ಯಾನ್ ಮಾಡಿ ಅಂತ ಒಂದು ವೈಬ್ರೇಟ್ ಆಗಿ ಮೆಸೇಜ್ ಬರುತ್ತೆ, ಅಥವಾ ಈ ತಕ್ಷಣನೇ ನೀವು ವೈರಸ್ ನ ರಿಮೂವ್ ಮಾಡೋದಕ್ಕೆ ಸ್ಕ್ಯಾನ್ ಮಾಡಿ ಅಂತ ವೈಬ್ರೇಟ್ ಆಗ್ತಾ ಇರುತ್ತೆ, ಬ್ಯಾಟ್ರಿ ಡ್ಯಾಮೇಜ್ ಆಗಿದೆ ಅಂತ ಬರುತ್ತೆ. ಈ ರೀತಿ ಏನೇನು ಬರುತ್ತೋ ಅದೆಲ್ಲ ಫೇಕು, ನೀವು ಅದ್ರ ಬಗ್ಗೆ ಏನು ತಲೆಕೆಡಿಸ್ಕೋಬಿಡಿ, ಜಸ್ಟ್ ನೀವು ಬ್ಯಾಕ್ ಬಂದ್ಬಿಡಿ, ಆ ಒಂದು ವೆಬ್ಸೈಟ್ ಇಂದ ಹಿಂದಕ್ಕೆ ಬಂದ್ಬಿಡಿ. ಸೊ ಅದೊಂದು ಪ್ರೊಸೀಜರ್ ಅನ್ನ ನೀವು ತಿಳ್ಕೊಳ್ಳಿ. ಅದಾದ ನಂತರ ನಿಮ್ಮ ಫೋನ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ರ್ಯಾಂಡಮ್ ಆಗಿ ಪಾಪ್ಅಪ್ಸ್ ಬರ್ತಾ ಇರುತ್ತೆ. ಪಾಪ್ಅಪ್ಸ್ ಅಂದ್ರೆ ನೋಡಿ, ನೀವು ಕಾಣ್ತಾ ಇರ್ಬೋದು, ಕಂಗ್ರಾಚುಲೇಷನ್, ನೀವು ಆ ಪ್ರೈಸ್ ಗೆದ್ದಿದ್ದೀರಾ, ಇದು ಗೆದ್ದಿದ್ದೀರಾ, ವಾರ್ನಿಂಗ್, ಯುವರ್ ಕಂಪ್ಯೂಟರ್ ಇಸ್ ಇನ್ಫೆಕ್ಟೆಡ್, ಯುವರ್ ಮೊಬೈಲ್ ಇಸ್ ಇನ್ಫೆಕ್ಟೆಡ್ ಅಂತ ನಿಮ್ಗೆ ಈ ರೀತಿ ಅಲರ್ಟ್ ಅಂತ ಈ ರೀತಿಯಾದಂತ ಒಂದು ಪಾಪ್ಅಪ್ಸ್ ಬರ್ತಾ ಇರುತ್ತೆ. ಆ ಪಾಪ್ಅಪ್ಸ್ ಮೇಲೆ ಯಾವ ಕಾರಣಕ್ಕೂ ನೀವು ಕ್ಲಿಕ್ ಮಾಡಬೇಡಿ, ಮತ್ತು ಅದ್ರಲ್ಲಿ ಏನಿದೆ ಅಂತ ನೋಡೋ ಅಂತ ಕುತೂಹಲ ಕೂಡ ಬೇಡ. ಅದರಲ್ಲಿ ವೈರಸ್ ಇದ್ರೂ ಇರುವಂತ ಸಾಧ್ಯತೆ ಇರುತ್ತೆ, ಅಥವಾ ಅಡ್ವರ್ಟೈಸ್ಮೆಂಟ್ ಇದ್ರೂ ಇರುವಂತ ಸಾಧ್ಯತೆ ಇರುತ್ತೆ. ನಾವು ಯಾವ ಕಾರಣಕ್ಕೂ ಆ ಒಂದು ಪಾಪ್ಅಪ್ಸ್ ಮೇಲೆ ಕ್ಲಿಕ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಆ ಪಾಪ್ಅಪ್ ಅಲ್ಲಿ ಏನನ್ನು ಇನ್ಸ್ಟಾಲ್ ಮಾಡ್ಕೋಬಿಡಿ, ಮತ್ತೆ ಅದನ್ನ ಓಪನ್ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಇನ್ನೊಂದು ಸೈನ್ ಏನಪ್ಪಾ ಅಂದ್ರೆ, ನೀವು ನಿಮ್ಮದೇ ಆದಂತ ಫೇಸ್ಬುಕ್ ಅಕೌಂಟ್ ಇರ್ಬೋದು, ಇಮೇಲ್, ಜಿಮೇಲ್ ಅಥವಾ ಯಾಹೂ ಮೇಲ್ ಇರ್ಬೋದು, ಯಾವ್ದನ್ನ ರೆಗ್ಯುಲರ್ ಆಗಿ ಬಳಸ್ತಾ ಇರ್ತೀರಾ,
ಬಟ್ ಯಾವತ್ತೋ ಒಂದ್ಸಲ ಓಪನ್ ಮಾಡಕ್ ಹೋದಾಗ ಅದು ಪಾಸ್ವರ್ಡ್ ತಗೊಳಲ್ಲ. ಅವಾಗ ನೀವೇನ್ ಮಾಡ್ತೀರಾ, ನಾರ್ಮಲಿ ನೀವು ಅದನ್ನ ಓ ಟಿ ಪಿ ಅಥವಾ ಯಾವ್ದೋ ಒಂದು ಮೆಸೇಜ್ ಮುಖಾಂತರ ಬೇರೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ತೀರಾ. ಬಟ್ ನೀವು ಅವಾಗ ಏನ್ ಮೇನ್ ಯೋಚನೆ ಮಾಡ್ಬೇಕಂದ್ರೆ, ನಿಮ್ಮ ಪಾಸ್ವರ್ಡ್ ಸೈನ್ ಇನ್ ಆಗೋದಕ್ಕೆ ಎರರ್ ಅಂತ ಬರ್ತಾ ಇದೆ ಅಥವಾ ಪಾಸ್ವರ್ಡ್ ಚೇಂಜ್ ಅಂತ ಬರ್ತಾ ಇದೆ ಅಂದ್ರೆ, ನಿಮ್ಮ ಒಂದು ಅಕೌಂಟ್ ಅನ್ನ ಯಾರೋ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ನೀವು ಕರೆಕ್ಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ನೀವು ಓ ಟಿ ಪಿ ಇಂದ ನೀವು ಮತ್ತೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಬಹುದು, ಬಟ್ ಆದ್ರೂ ಅವರು ನಿಮ್ಮ ಒಂದು ಅಕೌಂಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀವು ಮರೆಯೋ ಹಾಗಿಲ್ಲ. ಸೊ ನೀವು ತುಂಬಾನೇ ಅಕೌಂಟ್ ಅಲ್ಲಿ ಇರುವಂತ ಡಾಟಾನ ಡಬಲ್ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಫೋನ್ ಅಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ ಅಲ್ಲಿ ಆಪ್ ಗಳು ಅಥವಾ ಸಾಫ್ಟ್ವೇರ್ ಗಳು ಇನ್ಸ್ಟಾಲ್ ಆಗಿರುತ್ತೆ. ನಮಗೆ ಗೊತ್ತೇ ಇರೋದಿಲ್ಲ, ನಾವು ಅದನ್ನ ಇನ್ಸ್ಟಾಲ್ ಮಾಡಿರೋದಿಲ್ಲ. ಏನ್ ಅನ್ಕಂತೀವಿ, ಇದು ಫೋನ್ ಅಲ್ಲೇ ಬಿಲ್ಟ್ ಇನ್ ಆಗಿ ಬಂದಿದೆ ಅಥವಾ ಕಂಪ್ಯೂಟರ್ ಅಲ್ಲಿ ಅವರಾಗವ್ರೆ ಓಎಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀವಿ. ಬಟ್ ಅದ ಹಂಗಾಗಿರಲ್ಲ, ಕೆಲವು ಒಂದು ವೈರಸ್ ಗಳು ತಾನಾಗ್ತಾನೆ ಆಕ್ಟಿವೇಟ್ ಆಗಿ ಒಳಗಡೆ ಒಂದು ಅಪ್ಲಿಕೇಶನ್ ಆಗಿ ಅಥವಾ ಸಾಫ್ಟ್ವೇರ್ ಆಗಿ ಬಂದಿರುತ್ತೆ. ಅಂತದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಆ ತರದ ಏನಾದ್ರೂ ಒಂದು ಕಂಡ್ರೆ ನೀವು ತಕ್ಷಣ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಪ್ರಾಪರ್ ಆಂಟಿವೈರಸ್ ಅನ್ನ ನೀವು ನಿಮ್ಮ ಕಂಪ್ಯೂಟರ್ ಅಲ್ಲಿ ಅಥವಾ ಫೋನ್ ಅಲ್ಲಿ ಬಳಸ್ತಕ್ಕಂಥದ್ದು ಅತ್ಯಂತ ಉತ್ತಮ. ಇನ್ನು ಅದಾದ ನಂತರ ನಿಮ್ಮ ಫೋನಿನ ಅಥವಾ ಕಂಪ್ಯೂಟರ್ನ ಬ್ಯಾಕಪ್ ಅನ್ನ ನೀವು ಫ್ರೀಕ್ವೆಂಟ್ ಆಗಿ ಒಂದ್ ದಿನಕ್ಕೆ ಅಥವಾ ಎರಡು ದಿನಕ್ಕೆ ಸದಾ ಬ್ಯಾಕಪ್ ಅನ್ನ ತೆಗಿತಾ ಇರಿ. ಹಾಗ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಫೋಟೋ ವಿಡಿಯೋ ಡಾಟಾ ಆಗ್ಲಿ ಯಾವ್ದು ಕೂಡ ಲಾಸ್ ಆಗೋದಿಲ್ಲ, ಎಲ್ಲ ಬ್ಯಾಕಪ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದಾದ ನಂತರ ನೀವು ಯಾವುದೇ ವೆಬ್ಸೈಟ್ ಅನ್ನ ಓಪನ್ ಮಾಡುವಾಗ ಟ್ರಸ್ಟೆಡ್ ವೆಬ್ಸೈಟ್ ಗಳನ್ನೇ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಯಾವ್ದೋ ಗೊತ್ತಿಲ್ಲದಲ್ಲೇ ಇರೋ ಒಂದು ವೆಬ್ಸೈಟ್ ಅಲ್ಲಿ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಫೇಕ್ ಆಗಿರ್ಬೋದು. ಸೊ ನೀವು ಟ್ರಸ್ಟೆಡ್ ಇರುವಂತಹ ಒಂದು ವೆಬ್ಸೈಟ್ ಅಲ್ಲೇನೆ ಅಪ್ಲಿಕೇಶನ್ ಅನ್ನ ಅಥವಾ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಪ್ಲೇ ಸ್ಟೋರ್ ಮೊಬೈಲ್ ಅಲ್ಲಿ ತುಂಬಾನೇ ಬೆಸ್ಟ್ ಟ್ರಸ್ಟೆಡ್. ಇನ್ನು ಸಿಸ್ಟಮ್ ಗೆ ಬಂದ್ರೆ ನಾನು ಸಾಫ್ಟ್ ಪೀಡಿಯನ ಸಜೆಸ್ಟ್ ಮಾಡ್ತೀನಿ. ಅದಾದ ನಂತರ ನಿಮ್ಮ ಫೋನ್ ಅಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಅಲ್ಲಿ ಆಂಟಿ ವೈರಸ್, ಆಂಟಿ ಮಾಲ್ವೇರು, ಟಾಸ್ಕ್ ಮ್ಯಾನೇಜರು, ಎಕ್ಸ್ಪ್ಲೋರರು, ರಿಜಿಸ್ಟ್ರಿ ಎಡಿಟರ್ ಇದೆಲ್ಲ ಕೆಲಸ ಮಾಡ್ತಾ ಇಲ್ಲ, ಇದಕ್ಕಿದಂಗೆ ಎರರ್ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಎರರ್ ಗಳು ತೋರಿಸುತ್ತೆ ಅಂದ್ರೆ ಅಲ್ಲಿ ಏನೋ ಒಂದು ವೈರಸ್ ಬಂದಿದೆ ಅಂತ ಅರ್ಥ. ಸೊ ನೀವು ಅದನ್ನ ಅವರು ನಿಮ್ಮ ವೈರಸ್ ಮುಖಾಂತರ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಡಾಟಾವನ್ನ ಕದಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೀವು ಒಳ್ಳೆ ಆಂಟಿವೈರಸ್ ಅನ್ನ ಬಳಸಿ ಮತ್ತೆ ಆ ರೀತಿ ಏನಾದ್ರೂ ಆಗಿದ್ರೆ ನಿಮ್ಮ ಒಂದು ಸಿಸ್ಟಮ್ ಅಥವಾ ಮೊಬೈಲ್ ಅಲ್ಲಿ ಬ್ಯಾಕಪ್ ತೆಗೆಯೋದನ್ನ ಮರಿಬೇಡಿ. ಇನ್ನು ಅದಾದ ನಂತರ ನೀವು ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟ್ ಅನ್ನ ನಿಮ್ಮ ಫೋನ್ ಅಲ್ಲಿ ಅಥವಾ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರಾ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾ ಇರ್ತೀರಾ, ಅದಕ್ಕೆ ನಿಮ್ಗೆ ಕಂಪಲ್ಸರಿ ಒಂದು ಆಂಟಿವೈರಸ್ ಇರಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಂದ್ ವೇಳೆ ಇಲ್ಲ ಅಂದ್ರೆ ನಿಮ್ಗೆ ಒಂದ್ ಸಲ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡಲ್ಲಿ ಏನಾದ್ರೂ ವ್ಯತ್ಯಾಸ ಬಂದ್ರೆ ತಕ್ಷಣನೇ ನೀವು ನಿಮ್ಮ ಬ್ಯಾಂಕಿಗೆ ಇನ್ಫಾರ್ಮ್ ಆಗ್ಬಿಡಿ, ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ನಿಲ್ಲಿಸ್ತಾ ಇದ್ದೀನಿ ಅಂತ. ಅದನ್ನ ನಿಲ್ಲಿಸಿ ಮತ್ತು ನಿಮ್ಮ ಒಂದು ಸಿಸ್ಟಮ್ ಅಥವಾ ಕಂಪ್ಯೂಟರ್ ಅಲ್ಲಿ ಕೂಡ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ರಿಮೂವ್ ಮಾಡ್ಬಿಡಿ. ಆ ರೀತಿಯಾಗಿ ಕೂಡ ನೀವು ನಿಮ್ಮ ಒಂದು ಸೆಕ್ಯೂರಿಟಿಯನ್ನ ನೋಡ್ಕೋಬಹುದಾಗಿದೆ. ಇನ್ನು ಅದಾದ ನಂತರ ನೀವು ಪ್ರಮುಖವಾಗಿ ಸೈಬರ್ ಸೆಂಟರ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು. ಇನ್ನು ಕೊನೆ ಪಾಯಿಂಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಫೇಸ್ಬುಕ್ ಅಲ್ಲಿ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅಥವಾ ಗೂಗಲ್ ಜಿಮೇಲ್ ಇರ್ಬೋದು, ಯಾವ್ದ್ರಲ್ಲೇ ಆಗ್ಲಿ ಅನ್ನೋನ್ ಪರ್ಸನ್ ಜೊತೆ ಹೆಚ್ಚಿಗೆ ಚಾಟಿಂಗ್ ಅಲ್ಲ, ಫ್ರೆಂಡ್ಶಿಪ್ ಬೇಡ. ನಿಮ್ಗೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ, ನೀವು ಅವ್ರ ಜೊತೆ ಚಾಟ್ ಮಾಡೋದು, ಆಮೇಲಿಂದ ಅವ್ರಿಗೆ ಮೆಸೇಜ್ ಕಳ್ಸೋದು, ನಿಮ್ ಪರ್ಸನಲ್ ಡೀಟೇಲ್ಸ್ ಹೇಳೋದು, ಈ ರೀತಿಯಾದಂತ ಯಾವುದೇ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅವರು ನಿಮ್ಗೆ ಫ್ರೆಂಡ್ ಆಗೇ ಬರ್ತಾರೆ, ಬಟ್ ಆಮೇಲೆ ನಿಮ್ಮ ಎಲ್ಲ ಡೀಟೇಲ್ಸ್ ಮತ್ತೆ ಡಾಟಾಗಳನ್ನ ಅವರು ಸುಲಭವಾಗಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ನನ್ನ ಒಂದು ಸಜೆಷನ್ ಕೇಳೋದಾದ್ರೆ, ನಿಮಗೆ ಗೊತ್ತಿಲ್ದಲೇ ಇರೋದು, ನೀವು ನೋಡೇ ಇಲ್ದಲೇ ಇರುವಂತವ್ರನ್ನ ಯಾವ ಕಾರಣಕ್ಕೂ ಫ್ರೆಂಡ್ಶಿಪ್ ಮಾಡ್ಕೋಬೇಡಿ. ಅದು ಬೇರೆ ರಾಜ್ಯ ಬೇರೆ ದೇಶದವ್ರು ಅಂದ್ರೆ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಆಗಿತ್ತು. ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ ಹ್ಯಾಕ್ ಆಗುತ್ತೋ ಅಥವಾ ಆಗ್ದಲೇ ಇರೋ ರೀತಿ ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮ ಪ್ರೊಟೆಕ್ಷನ್ ಅನ್ನ ಮಾಡಬೇಕು ಅನ್ನುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನೇ ಅನುಮಾನ ಇದ್ರು ಕಮೆಂಟ್ ಮಾಡಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗೆ
ನಮ್ಮ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನೆಲ್ ಅನ್ನ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನ ಕೂಡ ನೀವು ಕ್ಲಿಕ್ ಮಾಡೋದ್ರಿಂದ ನಾವು ಪ್ರತಿದಿನ ಹಾಕುವಂತ ವಿಡಿಯೋನ ನೀವು ಮಿಸ್ ಮಾಡದಲ್ಲೇ ನೋಡಬಹುದು.